ಎಲ್ರಿಗೂ ನಮಸ್ಕಾರ. ನಿಮ್ಮ ಆಯ್ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ನಿಜವಾಗ್ಲೂ ವಿಷಾನ ಕೊಂಡ್ಕೊಂಡು ತಿಂತಿದ್ದೀವ? ಸತ್ಯವಾಗ್ಲೂ. ಕಳೆದ ಒಂದು 15 ದಿನದ ಮುಂಚೆ ನನಗೊಂದು ಪರ್ಸ್ನಲ್ಲಾಗಿ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ನಮ್ಮದೊಂದು ಸಣ್ಣ ಶಾಪ್ ಇದೆ, ಅದಕ್ಕೆ ಒಬ್ಬರು ಕಸ್ಟಮರ್ ಬರ್ತಾರೆ. 15 ದಿನದ ಮುಂಚೆ ಬಂದು ನನಗೆ ಟೇಸ್ಟಿಂಗ್ ಪೌಡ್ರ್ ಕೊಡಿ ಅಂತ ಕೇಳಿದ್ರು. ನಾನು ಇದ್ಕೊಂಡು ಇಲ್ಲ ಟೇಸ್ಟಿಂಗ್ ಪೌಡ್ರು ಅಂತ ಹೇಳಿದೆ. ಅವರು ಸರಿ ಅಂತ ಹೊರಟೋದ್ರು. ಆಮೇಲೆ ಒಂದು 2 ದಿನ ಬಿಟ್ಟು ಮತ್ತೆ ಬಂದು ಕೇಳಿದ್ರು. ಆಗ ನಾನು ಇಲ್ಲ, ನಾವು ತರಿಸೋದಿಲ್ಲ ಅಂದ್ವಿ. ಯಾಕೆ ತರಿಸೋದಿಲ್ಲ, ಸೇಲ್ ಆಗುತ್ತಲ್ವಾ, ತರಿಸ್ಬೋದಲ್ವಾ ಅಂತ ಕೇಳಿದ್ರು. ನಾನು ಇದ್ಕೊಂಡು ಇಲ್ಲ, ಆ ಥರ ಕೆಮಿಕಲ್ಸ್ ಎಲ್ಲ ನಾವು ಅಂಗಡಿನಲ್ಲಿ ಮಾರೋದಿಲ್ಲ, ನಾನು ತರಿಸೋದಿಲ್ಲ ಅಂತ ಹೇಳಿದೆ. ಅದಕ್ಕೆ ಅವರು, ಅದರಲ್ಲೇನಿದೆ, ಪಲಾವ್ಗೆ ಅಥವಾ ಪಲ್ಯ ಮಾಡಿದಾಗ ಒಂದು ಚಿಟಿಕೆ ಅಷ್ಟು ಹಾಕಿದ್ರೆ ರುಚಿ ಜಾಸ್ತಿ ಆಗುತ್ತೆ ಅಂದರು. ಅದಂತೂ ನನಗೆ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ನಿಜ ಅನ್ನೋದು. ಆದರೆ ನಾನು ಹೇಳಿದೆ, ಆ ಥರ ಕೆಮಿಕಲ್ಸ್ ಎಲ್ಲ ಹಾಕ್ಕೊಂಡು ರುಚಿ ಹೆಚ್ಚೋದ್ರಿಂದ ಪ್ರಯೋಜನ ಏನು ಬಂತು ಅಂತ. ನಾವೇನು ಕೆಜಿಗಟ್ಟಲೆ ಹಾಕ್ತೀವ, ಹಾಕೋದೊಂದು ಚಿಟಿಕೆ ತಾನೇ, ಹಾಕಿದ್ರೆ ಏನು ಒಂದು ಸ್ವಲ್ಪ ರುಚಿ ಜಾಸ್ತಿ ಆಗುತ್ತಲ್ವಾ ಅಂತ ಹೇಳಿದ್ರು. ನಾನು ಇದ್ಕೊಂಡು ಅದೆಲ್ಲ ಹಾಕೋದ್ರಿಂದ ನಮ್ಮ ದೇಹದ ಮೇಲೆ ತುಂಬ ಎಫೆಕ್ಟ್ ಆಗುತ್ತಲ್ವಾ, ಏನಕ್ಕೆ ಯೂಸ್ ಮಾಡ್ತೀರಾ, ಬೇಡ ಯೂಸ್ ಮಾಡಬೇಡಿ ಅಂತೆಲ್ಲ ಹೇಳೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಅವ್ರು ಕೇಳಲಿಲ್ಲ. ಇಲ್ಲಮ್ಮ, ಒಂದು ಚಿಟಿಕೆ ಹಾಕಿದ್ರೆ ಏನು ಹಾಕ್ಬಿಡತ್ತೆ, ಏನು ಅಷ್ಟು ಕೆಜಿಗಟ್ಟಲೆ ನಾವೇನು ಸುರಿಯೋದಿಲ್ವಲ್ಲ ಅಂತ ನನ್ನ ಹತ್ರನೇ ಅವರು ವಾದಿಸಿ ಹೊರಟೋದ್ರು. ಅವರೂ ದೊಡ್ಡವ್ರು ನನಗಿಂತ, ನಾನು ಇನ್ನು ಹೇಳಿದ್ರು ಅವ್ರು ಕೇಳಲ್ಲ ಅಂತ ನಾನು ಸುಮ್ಮನಾಗ್ಬಿಟ್ಟೆ. ವಿಷ ಅನ್ನೋದನ್ನು ಒಂದು ಬಾಟ್ಲ್ ಕುಡಿದ್ರೇನು, ಒಂದು ಸ್ಪೂನ್ ಕುಡಿದ್ರೇನು, ವಿಷ ವಿಷನೇ ತಾನೇ. ಹಾಗಾದರೆ ಯಾವುದು ಕೆಮಿಕಲ್ಲು, ಏನನ್ನು ಅವಳು ಅವ್ರು ಕೇಳಿದ್ರು ನನ್ನ, ನಾನು ಏನನ್ನು ಹಾಕಬೇಡಿ ಅಂತ ಹೇಳಿದೆ. ನೋಡೋಣ, ಅದು ಯಾವುದು ಅಂದರೆ ಟೇಸ್ಟಿಂಗ್ ಪೌಡರ್, ಅದನ್ನು ಅಜಿನೋಮೋಟೋ ಅಂತಲೂ ಹೇಳ್ತೀವಿ, ಅದೇ MSG. ಹೌದು, ಇದು ನಾವು ಆಲ್ಮೋಸ್ಟ್ ಆಲ್ ಎಲ್ಲ ಚೈನೀಸ್ ಐಟಮ್ಗಳಲ್ಲಿ ನೋಡ್ತೀವಿ. ಅವರು ರುಚಿಯನ್ನು ಜಾಸ್ತಿ ಮಾಡಲಿಕ್ಕೆ ಅಂತ ಎಲ್ಲ ಐಟಮ್ಗಳಲ್ಲಿ ಯೂಸ್ ಮಾಡ್ತಾರಂತೆ. ಇನ್ನು ನಾವು ಯೂಸ್ ಮಾಡುವಂಥ ಸಾಸ್, ಟೊಮೆಟೊ ಸಾಸ್ ಇರ್ಬೋದು, ಚಿಲ್ಲಿ ಸಾಸ್ ಇರ್ಬೋದು, ಸೋಯಾ ಸಾಸ್, ಈ ಥರ ಎಲ್ಲ ಸಾಸ್ಗಳಲ್ಲೂ ಸಹ ಬಳಕೆ ಮಾಡ್ತಾರಂತೆ. ಹಾಗಾದರೆ ಯಾಕೆ ಇದನ್ನು ತಿನ್ನಬಾರ್ದು, ಏನು ಆಗುತ್ತೆ, ನಮ್ಮ ದೇಹದ ಮೇಲೆ ಆಗುವಂಥ ಅಡ್ಡ ಪರಿಣಾಮ ಏನು ಅನ್ನೋದನ್ನು ಈಗ ನೋಡೋಣ. ಟೇಸ್ಟಿಂಗ್ ಪೌಡರ್, ಅಜಿನೋಮೋಟೊ ಅಥವಾ MSG, ಇದನ್ನು ನಾವು ರುಚಿ ಉತ್ತೇಜಕ ಅಂತಲೇ ಕರಿತೀವಿ. ಇದನ್ನು ಅಡುಗೆಗಳಲ್ಲಿ ರುಚಿಯನ್ನು ಹೆಚ್ಚಿಸಲಿಕ್ಕೆ ಅಂತ ಬಳಸ್ತೀವಿ. ನಮಗೆಲ್ಲ ತಿಳಿದಿರೋ ಹಾಗೆ MSGಯನ್ನು ಚೈನೀಸ್ ಅಡುಗೆಗಳಲ್ಲಿ ಹೆಚ್ಚಾಗಿ ಬಳಸ್ತಾರೆ. ಆದರೆ ನಮಗೆ ಗೊತ್ತಿಲ್ಲದಿರೋ ವಿಷಯ ಅಂದರೆ, ನಮ್ಮ ದಿನನಿತ್ಯದ ಆಹಾರವಾದ ಇಡ್ಲಿ, ದೋಸೆ, ಸಾಂಬಾರ್ಗಳಲ್ಲೂ ಸಹ ಬಳಸ್ತಾರೆ. ಇನ್ನು ಮಾಂಸಾಹಾರದ ವಿಷಯಕ್ಕೆ ಬಂದರೆ ಹೇಳೋ ಹಾಗೆ ಇಲ್ಲ. ಕಬಾಬ್, ಬಿರಿಯಾನಿ, ತಂದೂರಿ ಇನ್ನಿತರ ಐಟಮ್ಗಳಲ್ಲಿ MSGಯನ್ನು ಭಾರೀ ಪ್ರಮಾಣದಲ್ಲಿ ಬಳಸ್ತಾರೆ. ಬಳಸಿದ್ರೆ ಏನಾಯಿತು, ರುಚಿ ಹೆಚ್ಚಾಗುತ್ತೆ ಅಷ್ಟೇ ತಾನೇ ಅಂತ ಅಂದ್ಕೋಬೇಡಿ. MSG ಅಂದರೆ ಮೋನೋಸೋಡಿಯಂ ಗ್ಲುಟಮಿನ್. ಯಾವುದೇ ಒಂದು ಗಿಡಮರಗಳಿಂದ ಬೆಳೆಯೋದಿಲ್ಲ. ಬದಲಿಗೆ ಇದೊಂದು ಡೆಡ್ಲಿ ಕೆಮಿಕಲ್ ಅಂತಲೇ ಹೇಳಬಹುದು. ಅಲ್ಲಿಗೆ ನಮ್ಮ ಕೈಯಾರೆ ನಾವೇ ದುಡ್ಡು ಕೊಟ್ಟು ವಿಷವನ್ನು ತಿಂದಂತಾಯಿತು. ಹಾಗಾದರೆ ಯಾಕೆ ಇದನ್ನು ತಿನ್ನಬಾರ್ದು, ಇದರಿಂದ ನಮಗಾಗುವ ಅಡ್ಡ ಪರಿಣಾಮ ಏನು ಅಂತ ನೋಡೋಣ. ಇದನ್ನು ಬಳಸೋದ್ರಿಂದ ಫೇಸ್ ಬರ್ನ್, ವೀಕ್ನೆಸ್, ರಾಶಸ್, ವಾಮಿಟಿಂಗ್ ಮತ್ತು ತಲೆನೋವಿನಂತಹ ಶಾರ್ಟ್ ಟರ್ಮ್ ಪ್ರಾಬ್ಲಮ್ಗಳು ಬರುತ್ತವೆ. MSGಯನ್ನು ನಿರಂತರವಾಗಿ ತಿನ್ನೋದ್ರಿಂದ ನರ್ವಸ್ ಓವರ್ ಸ್ಟಿಮ್ಯುಲೇಷನ್ ಆಗಿ ಹೃದಯ ಸಂಬಂಧಿ ಕಾಯಿಲೆಗಳು ಬರುತ್ತವೆ. ಮಕ್ಕಳಿಗೆ ಮತ್ತು ಗರ್ಭಿಣಿಯರಿಗಂತೂ ತುಂಬಾ ಅಪಾಯಕಾರಿ. ಇನ್ನು ನಮ್ಮ ದೇಹದಲ್ಲಿನ ಇನ್ಸುಲಿನ್ ಉತ್ಪಾದನೆಯನ್ನು ಹೆಚ್ಚು ಮಾಡಿ ಸಕ್ಕರೆ ಕಾಯಿಲೆ ಬರಲಿಕ್ಕೆ ಕಾರಣವಾಗುತ್ತೆ. MSG ಸೇವನೆಯಿಂದ ನಮ್ಮ ದೇಹದಲ್ಲಿನ ಬೊಜ್ಜು ಹೆಚ್ಚಾಗುತ್ತದೆ. ಇನ್ನು ನಾವು ದಿನನಿತ್ಯ ಬಳಸುವಂತಹ ಎಲ್ಲ ರೀತಿಯ ಸಾಸಸ್, ಕೆಚಪ್ಗಳಲ್ಲಿ ಈ MSG ಅನ್ನುವಂಥ ವಿಷವನ್ನು ಬಳಸ್ತಾರೆ. ನೋಡಿರಲ್ವ, ಈ ಟೇಸ್ಟಿಂಗ್ ಪೌಡ್ರ್ ನಮ್ಮ ದೇಹದ ಮೇಲೆ ಎಷ್ಟು ಅಡ್ಡ ಪರಿಣಾಮಗಳನ್ನು ಬೀಳುತ್ತೆ, ನಮ್ಮ ಆರೋಗ್ಯದ ಮೇಲೆ ಎಷ್ಟು ಎಫೆಕ್ಟು ಅನ್ನೋದನ್ನು ನೋಡಿರಲ್ವ. ಇನ್ನೂ ಈ ಕೆಮಿಕಲನ್ನು ಯೂಸ್ ಮಾಡಬೇಕಾ? ನಿಜವಾಗ್ಲೂ ಬೇಡ, ಯೂಸ್ ಮಾಡಬೇಡಿ. ದೇಶದಲ್ಲಿ ಎಷ್ಟು ತರವಾದ ಸಾಂಬಾರು ಪದಾರ್ಥಗಳಿದ್ದಾವೆ, ಎಷ್ಟು ಸಮೃದ್ಧಿಯಾಗಿದೆ ನಮ್ಮ ದೇಶ. ಚಕ್ಕೆ, ಲವಂಗ, ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ, ಮತ್ತು ಇನ್ನು ಓಂಕಾಳು, ಈ ರೀತಿ ಹೇಳ್ತಾ ಹೋದರೆ ಒಂದು ದೊಡ್ಡ ಲಿಸ್ಟನ್ನೇ ಮಾಡ್ಬೋದು. ಇದೆಲ್ಲನೂ ನಮಗೆ ಅಷ್ಟೊಂದು ರುಚಿಸೋದಿಲ್ಲವಾ? ಆ ಟೇಸ್ಟಿಂಗ್ ಪೌಡ್ರೇ ಬೇಕಿತ್ತ ನಮ್ಮ ರುಚಿನ ಹೆಚ್ಚಿಸೋದಕ್ಕೆ, ನಮ್ಮ ನಾಲ್ಗೆಗೆ ಬೇಕಾಗಿರೋ ರುಚಿನ ಕೊಡೋದಕ್ಕೆ ಅಂತ ನಾವು ವಿಷನ ತಂದು ನಮ್ಮ ನಾಲ್ಗೆ ಮೇಲೆ ಸುರ್ಕೊಳ್ತೀವ? ನಿಮಗೆ ಒಂದು ವಿಷಯ ಗೊತ್ತಿರಬೇಕು, ನಮ್ಮ ದೇಶನ ಬ್ರಿಟಿಷರು ಆಳಿದ್ರು ಹಾಗೆ ಹೀಗೆ ಅಂತ ನಾವು ಕೇಳಿದ್ದೀವಿ. ಈ ಆಳ್ವಿಕೆ ಅನ್ನೋದು ಶುರುವಾಗಿದೆ ಎಲ್ಲಿ ಅಂತ ಗೊತ್ತಾ? ಅದು ನಮ್ಮ ದೇಶದಲ್ಲಿನ ಈ ಸಂಪನ್ಮೂಲಗಳು, ಅಂದರೆ ಈ ಸಾಂಬಾರು ಪದಾರ್ಥಗಳಿದೆಯಲ್ವಾ, ಇದು
ಇದನ್ನು ಅವರು ವ್ಯಾಪಾರ ಮಾಡಲಿಕ್ಕೆ ಅಂತ ಮೊಟ್ಟ ಮೊದಲ ಬಾರಿಗೆ ಬಂದರು. ಅದರಲ್ಲೂ ನಮ್ಮ ಕರಿಮೆಣಸು ಅಂದರೆ ಬ್ಲ್ಯಾಕ್ ಪೆಪ್ಪರ್, ಅದರ ರುಚಿ ತುಂಬ ಚೆನ್ನಾಗಿರುತ್ತೆ. ಆ ಬ್ಲ್ಯಾಕ್ ಪೆಪ್ಪರ್ನ ರುಚಿ ಮುಂದೆ ಈ ಅಜಿನೋಮೋಟೋ ನಿಲ್ಲುತ್ತಾ ಹೇಳಿ? ಏನಾದರೂ ಆಗಲಿ, ಈ ರುಚಿ ಅನ್ನೋದನ್ನು ಹೆಚ್ಚಿಸೋದಕ್ಕೆ ನಾವು ಅಜಿನೋಮೋಟೋ ಯೂಸ್ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಬದಲಿಗೆ ನಮ್ಮ ಆರೋಗ್ಯನ ನಾವೇ ಹಾಳು ಮಾಡ್ಕೊಂಡಂಗಾಗುತ್ತೆ, ವಿಷ ಪದಾರ್ಥವನ್ನು ಉಣ್ಣೋ ಹಂಗಾಗುತ್ತೆ ಸ್ನೇಹಿತರೆ. ಇನ್ನು ಹೇಳಬೇಕು ಅಂದರೆ ಇದನ್ನು ಯಾವುದೇ ಒಂದು ಗಿಡ ಮರಗಳಿಂದ ಬೆಳೆಯೋದಿಲ್ಲ, ನಿಜ ಅಲ್ವಾ? ನಾವು ರುಚಿ ಹೆಚ್ಚಿಸೋದಕ್ಕೆ ಯೂಸ್ ಮಾಡೋ ಅಂಥ ಎಲ್ಲ ಐಟಮ್ಗಳನ್ನು ನಾವೇ ಸ್ವತಃ ಬೆಳ್ಕೊಳ್ತೀವಿ, ಆದರೆ ಈ ಕೆಮಿಕಲನ್ನು ಬೆಳಿತೀವಾ? ಇಲ್ಲ, ಯಾರೋ ಒಬ್ಬರು ಲ್ಯಾಬ್ರೇಟ್ರಿನಲ್ಲಿ ರೆಡಿ ಮಾಡಿರೋವಂಥ ವಸ್ತು ಅಲ್ವಾ? ಏನಕ್ಕೆ ಬೇಕು ಇದೆಲ್ಲನೂ ನಮಗೆ? ಮತ್ತು ನಾವು ಮಕ್ಕಳಿಗೆಲ್ಲನೂ ಇನ್ಸ್ಟೆಂಟಾಗಿ ಏನಾದರೂ ಮಾಡಿ ಕೊಟ್ಬಿಡ್ಬೇಕು ಅಂದರೆ ಅದ್ರ ಜೊತೆಗೆ ಒಂದು ಸಾಸನ್ನು ಕೊಟ್ಬಿಡ್ತೀವಿ, ಅದು ಟೊಮೆಟೊ ಸಾಸ್ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಸಾಸ್ ಆಗಿರ್ಬೋದು. ಈ ರೀತಿ ಆ ಸಾಸ್ಗಳಲ್ಲೆಲ್ಲನೂ ಅಜಿನೋಮೋಟೋನ ಬಳಸಿರ್ತಾರೆ. ಯಾಕೆ, ನೀವು ಸ್ವಂತವಾಗಿ ನಮ್ಮ ಚಟ್ನಿಗಳನ್ನು ನೋಡಿ, ಎಂತೆಂಥ ರೀತಿಯ ಚಟ್ನಿಗಳಿದ್ದಾವೆ, ಎಷ್ಟು ಟೇಸ್ಟಿಯಾಗಿ ಚಟ್ನಿಗಳನ್ನು ಮಾಡುವಂಥ ಹೆಣ್ಮಕ್ಳಿದ್ದಾರೆ ನಮ್ಮ ಮನೆಗಳಲ್ಲಿ. ಯಾಕೆ ಮಾಡೋದಿಲ್ಲ ನಾವು ಅದನ್ನೆಲ್ಲ? ಸಾಸ್ ಬೇಕಾ ನಮಗೆ? ನನಗೆ ಊಟ ಮಾಡುವಾಗ ನಾವು ಮಾಡಿದಂಥ ಊಟ ನಮ್ಮ ಹೊಟ್ಟೆ ತುಂಬ್ತಾ ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ? ಅದು ಗೊತ್ತಾಗಬೇಕು ಅಂದಾಗ ನಮ್ಮ ಹೊಟ್ಟೆನಲ್ಲಿಂದ ನಮ್ಮ ಮೆದುಳಿಗೆ ಸಿಗ್ನಲ್ಸ್ ಪಾಸ್ ಆಗುತ್ತಂತೆ. ಹೌದು, ಅದು ಸ್ವಾಭಾವಿಕವಾಗಿ ಸಿಗ್ನಲ್ಸ್ ಪಾಸ್ ಆಗುತ್ತೆ. ಆದರೆ ಈ ಅಜಿನೋಮೋಟೋ ಹಾಕಿರೋಂಥ ಅಡುಗೆಯಿಂದ ಆ ಸಿಗ್ನಲ್ಸ್ ಪಾಸ್ ಆಗೋದಿರಲಿ, ತಿಂತಾ ಇದ್ರೆ ಇನ್ನೂ ತಿನ್ನಬೇಕು ತಿನ್ನಬೇಕು ಅಂತ ಅನಿಸುತ್ತಂತೆ. ಆ ರುಚಿ ಅಷ್ಟು ಹೆಚ್ಚಾಗುತ್ತೆ ಅಡುಗೆನಲ್ಲಿ ಅಂತ ಹೇಳ್ತಾರೆ. ಆ ರೀತಿ ಆಗೋದ್ರಿಂದ ನಮಗೆ ಬೇಕಾಗಿದ್ದಕ್ಕೆ ಇಂತಲೂ ಜಾಸ್ತಿ ಊಟ ಮಾಡ್ತೀವಿ, ಆಗ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ, ಜೀರ್ಣ ಸರಿಯಾಗಿ ಆಗೋದಿಲ್ಲ, ಆಗ ಏನು ಅಡ್ಡ ಪರಿಣಾಮಗಳು ಬರದೆ ಇನ್ನೇನಾಗುತ್ತೆ ಹೇಳಿ? ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾವು ಊಟ ಮಾಡಬೇಕು, ಎಕ್ಸ್ಟ್ರಾ ಎಕ್ಸ್ಟ್ರಾ ಎಲ್ಲ ತಿಂದಾಗ ಪ್ರಯೋಜನ ಇಲ್ವಲ್ಲ. ಈಗ ನಾವು ನಿರ್ಧಾರ ತಗೊಳ್ಬೇಕಾಗಿರುವಂಥ ಸಮಯ, ಅಜಿನೋಮೋಟೋ ಯೂಸ್ ಮಾಡಬೇಕಾ ಬೇಡವಾ ಅಂತ. ಮತ್ತು ನಮ್ಮ ಹೋಟೆಲ್ಗಳಲ್ಲಿ ನೋಡಿದ್ರೆ ನಾವು ಅಂದ್ಕೊಳ್ತೀವಿ ಚೈನೀಸ್ ಐಟಮ್ಗಳಲ್ಲಿ ಮಾತ್ರನೇ ಬಳಸ್ತಾರೆ, ಬಟ್ ಅಂದರೆ ಈಗಂತೂ ಇಲ್ಲ. ನಾವು ಏನು ಅಂತೀವಿ ಹೆಲ್ತಿ ಫುಡ್ ಅಂತ ಏನು ತಿಂತೀವಿ, ದೋಸೆ ಇಡ್ಲಿ ಸಾಂಬಾರು ಈ ರೀತಿಯಾದ ಐಟಮ್ಗಳು, ಪಲಾವು, ಇನ್ನು ಮಾಂಸಾಹಾರಿ ಅಡುಗೆಗಳಲ್ಲಂತೂ ಈ ಕಬಾಬು ಬಿರಿಯಾನಿ ಅಂತ ಮಾಡ್ತಾರಲ್ಲ, ಅದರಲ್ಲಂತೂ ತುಂಬ ಪ್ರಮಾಣದಲ್ಲೇ ಬಳಸ್ತಾರಂತೆ. ಆದಷ್ಟು ನಾವು ಹೊರಗಡೆ ತಿನ್ನೋದನ್ನು ಕಡಿಮೆ ಮಾಡಿಕೊಂಡ್ರೇ ಒಳ್ಳೆಯದು. ಇನ್ನು ಈ ವಿಡಿಯೋ ಬಗ್ಗೆ ನಿಮಗೆ ಏನಾದರೂ ಅನಿಸಿದ್ರೆ ಅಥವಾ ಈ ಟೇಸ್ಟಿಂಗ್ ಪೌಡರ್ ಬಗೆಗಿನ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.